ಇಷ್ಟೊತ್ತಿಗೆ ಈ ಕಡೆ ಬರಬೇಕಿತ್ತಪ್ಪ. ನೋಡಿನಿ ನಾನು ಹತ್ಲಕ್ಕೆ ಹೋಗೋದು ನೋಡಿನಿ, ಹೆಣ್ಣಟ್ಟಿ ಆಳಿ ಹೇಳಕ್ಕೆ ಹೋಗಿದ್ದೇನಾ? ಹೇಳಿ ಎಷ್ಟೊತ್ತು? ಅವ್ರ ಮನೇಲೆಲ್ಲ ಹೆಚ್ಚೊತ್ತು ನಿಲ್ಲಲ್ಲ. ಇನ್ನು ಬೇರೆ ಯಾರ ಮನೆಗಾರು ಹೋದ್ರೆ, ಯಾರ ಮನೆಗೆ ಹೋಗೋದಾದ್ರೂ ಈಚೆ ಕಂಡು ಇಲ್ಲಿ ಬಂದೇ ಹೋಗ್ಬೇಕು. ನೋಡೋಣ, ಎದುರ ಎದುರ ಸಿಕ್ಕಿದ್ರೆ ಮಾತಾಡಿಸ್ತಾರ ಇಲ್ಲ ಅಂತ ನೋಡೋಣ. ಅಂದರೆ ಬರಲೇ ಇಲ್ಲಲ್ಲ. ಆಗದಾಗಿದ್ ಕಾದು ನಿಂತ್ಕೋತೀನಿ, ಬರ್ದು ಎಲ್ಲಿ ಹೇಳ್ತಾರೆ. ಅಷ್ಟು ಸುಲಭಕ್ಕೆ ನನ್ನ ಕೈಯಿಂದ ಬಿಡಿಸ್ಕೊಳಕ್ಕಾಗಲ್ಲ ಹೆಂಡತಿ. ಅದು ಎಷ್ಟೇ ಉಪಚಡ ಮಾಡಲಿ ಮಾತಾಡೋದು ಬಿಡಿಸ್ಬೇಕು ಅಂತ. ರಂಗೋಲಿ ಕೆಳಗೆ ನುಗ್ಗು, ಚಾಪೆ ಕೆಳಗೆ ನುಗ್ಗಿದ್ರು ನಾ ರಂಗೋಲಿ ಕೆಳಗೆ ನುಗ್ತೀನಿ. ನೋಡ್ತೀನಿ ತಾಡಿ, ಹೆಂಗಾರು ಮಾಡೊಂದು ಅಡಕೆ ಕೊಯ್ಲು ಬರೋ ತಂಗ ಗನ ಮಾಡಿ ಇಟ್ಕೊಳೋಣ ಅಂದರೆ. ಥೋ, ಯೂನಿಯನ್ ತಕ್ಕ ಬಂದಿನ ಇತ್ತನಪ್ಪ, ಎಷ್ಟು ಆತದ ಅಷ್ಟು ದೂರನೇ ಇರನ ಹಾಕ್ಲಿಗೆ ಎಂತಕ್ಕೆ ಬ್ಯಾಡಿದ್ರಾಗಲೇ ಮನೆ ಒಳಗೆ ನೋಡಿದ್ರೆ ಹೋದಲ್ ತನಕ ಇದ್ರ ಇದ್ರ ಸಿಕ್ಕದು. ನಾ ಹಂಗಾಗಿ ಎರಡು ಮೂರು ದಿನ ಆಗಿದೆ ಬೇಟೆ ಕಡೆನೆ ಹೋಗಲ್ಲ. ಇಲ್ಲಿ ಎಂತಕ್ಕ ಬಂದನಂತ ನೋಡೋದಪ್ಪ, ಅಡುಗೆ ಹೇಳಕ್ಕೆ ಬಂದಿದ್ದೆ ಎಂತಕ್ಕ ನಾನು ಬಂದಂಗೆ ಬಂದಿದ್ದೆ. ಈಗ ಇದ್ರ ಇದ್ರ ಸಿಕ್ಕಿ ಮಾತಾಡಿಸ್ದೇ ಇದ್ರೆ ಅದು ಸಿಟ್ಟು ಬರ್ತದೆ. ಯಾರಿಗಾರು ಬರೋದೇಯ್ಯ, ಯಾರಿಗಾರು ಸಿಟ್ಟು ಬರೋದೇಯ್ಯ. ಮನುಷ್ಯರು ಮಾತಾಡಿಸ್ಲ ಅಂದರೆ ಎಂತ ಮಾಡೋದೀಗ? ಮಾತಾಡ್ತಾನೆ ಇತ್ತಿದ್ದು ಎಲ್ಲರೂ ಗೊತ್ತಾದರೂ ಮತ್ತೆ ಯಾರ ನಟಿ ಬಂದು ಹಿಂಗ್ಸ್ರೆ ಹೇಳ್ತಾರೆ, ಮತ್ತೊಂದು ಥರದ ಶುರು ಆಗ್ತದೆ ಮನೆಯಲ್ಲಿ. ಏನು ಮಾಡೋದೀಗ? ಎಂತಾರು ಹೇಳ ನಾಡು ವಾಪಸ್ ಹತ್ತಿಕಪ್ಪನ ಮನೆಗೆ ಹೋಗ್ತೀನಿ. ಇನ್ನೊಂದಾಳು ಬೇಕಿತ್ತು, ಮರ್ತೋಗಿತ್ತು ಅಂತ ಹೇಳೋದು ಎಂಥದಾರು ಒಂದು ಸಾಯ್ಲತ್ತೆ ಹೇಳ್ತೀನಿ. ನೋಡೋಣ, ನೀರು ಇಲ್ಲಿ ತೋರಿಸ್ಕೊಂಡ್ರು ಸಾಕಿ. ಯಾರು ಬಂದ? ಓ, ಗುಂಡ ಪಣ್ಣಯ್ಯ. ಹಾಂ, ನಂಗೆ ಗೊತ್ತಿಲ್ಲ ನಾ. ಬನ್ನಿ ಬನ್ನಿ, ಎಲ್ಲಿ ಹೋಗ್ತೀರಿ ತಪ್ಸ್ಕೊಂಡು ನೋಡ್ತೀನಿ. ನನ್ನ ಕೈಯಲ್ಲೇ ಮಾತಾಡಬಾರ್ದು ಅಂತ ಲೆಕ್ಕ ಹಾಕ್ತೀರಾ? ಅರೆ, ಅತ್ಲಗೆ ಹೋತದ? ಹೋ ಗುಂಡಪ್ಪಣ್ಣ, ಎಂತ ಮಾರ, ನೋಡಿದ್ರು ನೋಡಿದ್ದಾರಂಗೆ ಹೋತೀರಾ? ಇಲ್ಲ ನೋಡಲೇ ಇಲ್ಲ, ಈಚೆಗೆ ಬಂದ್ರೆ ಆಚೆಗೆ ಹೋತಿದ್ದೀರಲ್ಲ, ಎಂತಕ್ಕೆ? ಎಂತ ನಟ್ಟಿ ಆಳು ಹೇಳಕ್ಕೆ ಬಂದಿದ್ರಾ? ನಾನು ಯಾರು ಸಿಗ್ತಾರ ನೋಡೋಣ ಅಂತ ಬಂದೆ ಮಾರ. ಅಲ್ಲ, ನೀವು ಹೇಳ್ದಲ್ಲೇ ನಾನು ಹೇಳಕ್ಕೆ ಹೋಗಲ್ಲ ಬಿಡಿ. ಒಳ್ಳೆ ಕೆಲಸ ಆಯ್ತು ನಿಮ್ಮನ್ನು ನೋಡಿದ್ದು, ಒಳ್ಳೇದ ತಿಳಿದಿರ. ನಾನು ಹೋಗಿ ಹೇಳೋದು ಅವ್ರು ನಮ್ಮನೆಗೆ ಬರೋದು ಎಂತಕ್ಕೆ ಬೇಕು ಮಾರ? ಸುಮ್ಮನೆ ಬರ್ತಾರಂತ ಯಾವತ್ತು ನಟ್ಟೆ? ಓ, ಇದು ಶೇಖರಣ್ಣ, ನೀವನ್ರಿ ನೀವ ಈ ಕಡೆ ಅಂತ ಇಲ್ಲಿ? ನಾನು ಇಲ್ಲಿ ಟೀಕಪ್ಪನ ಮನೆಗೆ ನೊಟ್ಟಿ ಆಳು ಹೇಳೋಗೋಣ ಅಂತ ಬಂದಿದ್ದೆ. ಅದು ಇದು ಎಂತ ಇದನ್ನು ಮರ ಮಾತು ಬಿಟ್ಟು ಬಂದೆ ತರೋಣ ಅಂತ ವಾಪಸ್ ಹೋಗ್ತಾ ಇದ್ದೆ. ನೀವೇ ಅಂತ ಆಳಿಗೆ ಹೇಳೋಕ್ಕೆ ಬಂದಾರ? ಹ್ಞೂ ಹ್ಞೂ, ಆಳಿಗೆ ಹೇಳೋಣ ಅಂತಲೇ ಬಂದಿದ್ದೆ. ಈಗ ನೀವು ಹೇಳಿದ್ರಲ್ಲ, ಮತ್ತು ನಾನೇನು ಹೇಳಕ್ಕೆ ಹೋಗಲ್ಲ ಬಿಡಿ. ನಮ್ಮ ಮನೆಯದು ಬೇರೆ ಅಲ್ಲ, ನಿಮ್ಮ ಮನೆಯದು ಬೇರೆ ಅಲ್ಲ, ಯಾರಿಗಾರು ಹೇಳ್ಕಿತೀನಿ. ಒಂದಿಷ್ಟು ತಡ ಆದರೆ ಏನು ತೊಂದರೆ ಏನಿಲ್ಲ. ಬೇರೆ ಯಾರು ಬಂದು ಹೇಳಿದರೆ ನಾನು ಹೋಗಿ ಹೇಳದೆ ಬಿಡ್ತಿರ್ಲ, ನಾ ಹೇಳಿದ್ರೆ ಅವ್ರು ನಮ್ಮನೆಗೆ ಬರದೇ ಬಿಡ್ತಿರ್ಲ. ಈಗ ಎಂತ ಬರ್ತಾರಂತ? ಬರೋಕ್ಕಾಗಲ್ಲ ಅಂತ ಏನಾದರೂ ಹೇಳಿದರೆ ಹೇಳಿ, ನಾ ಹೋಗಿ ಹೇಳ್ತೀನಿ. ಏನು ದೊಡ್ಡ ಜನ ಇವ ಊರಿಗೆ, ನಾ ಕಾಣದೆ ಇದ್ದಿದ್ದ ಸೀತ ಹೇಳ ಸುಳ್ಳೇನಲ್ಲ, ಕೊಚ್ಚಿ ಇಳಿಸ್ಕೊಳಕ್ಕೇನು ಕಮ್ಮಿ ಇಲ್ಲ. ನಂಗೆ ಬರೋಲ್ಲ ಅಂದರೆ ಇವ್ರು ಹೇಳಿದ ಕೂಡಲೇ ಬಂದುಬಿಡ್ತಾರಂತೆ. ಇಲ್ಲ ಇಲ್ಲಪ್ಪ, ಬರ್ತಾರೆ, ಬರ್ತೀನಿ ಅಂತ ಹೇಳರೆ ನಂಗೆ ಅದೇನಿಲ್ಲ. ನಾನು ಮೊದಲಿಂದ ನಾನು ಉರ್ಸ ಉರ್ಸ ಹೇಳ್ತೀನಿ ಇವರಿಗೆ, ಬರ್ತಾರೆ. ನಾ ಹೇಳಿದ್ರೆ ಏನಲ್ಲ ಅಂತ ಹೇಳಲ್ಲ. ನೋಡಿ ಕೇಳಿ ನೋಡಿ, ಈಗ ನಿಮ್ದು ನಿಟ್ಟು ಬೇರೆ ದಿನ ಇದ್ರೆ ಬಂದರು ಬರ್ಬೋದು. ಇನ್ನೂ ಒಂದು ಎರಡು ಕಡೆ ಹೇಳಕ್ಕೆ ಅದೇ ಮಾರ, ಬೇಗ ಹೋಗ್ಬೇಕು, ಹೊತ್ತಾಗಿ ಹೋತು. ಅಲ್ಲ ತಾಡೀರಿ ಮಾರ ಗುಂಡಪ್ಪಣ್ಣ, ಹೋಗ್ಬೋದೆ. ನಾನೇನು ಮತ್ತೆ ಇಲ್ಲೇ ಏನು ಮನೆ ಕಟ್ಟಕ್ಕೆ ಬಂದಿನ? ನಾನು ಹೋಗವನೇ, ಸುಮಾರು ದಿವಸ ಆಗಿತ್ತು, ಸಿಕ್ಕಲೇ ಇಲ್ಲಲ್ಲ. ಕಡಿಕೆ ನೋಡಿ, ಯಾವತ್ತೊಂದು ದಿವಸ ಬೇಜಾರು ಮಾಡ್ಕೊಂಡಿದ್ರಿ, ನಾನು ಮಾತಾಡಿಸ್ದೆ ಹೋದೆ ಪೇಟೆಯಲ್ಲಿ ಅಂತ. ಈಗ ಇವತ್ತು ನಾ ಹಾಗೆ ಹೋದರೆ ಏನು ತಿಳ್ಕೊತೀರೇನ? ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂತಲೇ ಮಾಡಿದ್ದೆ. ನೀವು ನನ್ನ ಎಂತ ಬೇಕಾದ್ರೂ ತಿಳ್ಕೊಂಡಿರೇ,
ನಂಗೆ ಮಾತ್ರ ನೀವು ಒಳ್ಳೇದಾಗಬೇಕು, ನಿಮ್ಮ ಮಕ್ಕಳು ಒಳ್ಳೇದಾಗಬೇಕು. ಬೇರೆ ಯಾರು ನಿಮ್ಮ ಮಕ್ಕಳು ಸುದ್ದಿ ಆಗಲಿ, ಮನೆ ಸುದ್ದಿ ಆಗಲಿ, ನಿಮ್ಮ ಸುದ್ದಿ ಆಗಲಿ ಮಾತಾಡಿದ್ದು ಕೇಳಿದ್ರು ಮಾತ್ರ ನನಗೆ ಸಿಟ್ಟು ರುಮ್ಮ ಬಂದತದ ನೋಡಿ. ನಂಗೆ ಎಲ್ಲರನ್ನೂ ಹಚ್ಕೊಳಕ್ಕೆ ಹೋಗಲ್ಲ. ಯಾರು ಸುದ್ದಿ ಮಾತಾಡಿದ್ರೂ ನಾನು ತಲೆ ಕೆಡಿಸ್ಕೊಳ್ಳೋದು ಇಲ್ಲ. ಅದು ನಿಮ್ಮ ಮನೆ ಸುದ್ದಿ ಯಾರು ಹೇಳಿದ್ರು ಮಾತ್ರ ನಾನು ಸುಮ್ಮನೆ ಇರಲ್ಲ. ಹಾಗಾಗಿ ನಿನ್ನೆ ಪ್ಯಾಟಲ್ ಸಮಯ ಯಾಜೆ ಮಾಡಿದೆ, ನೀವು ಬರಲ್ಲ ಬತ್ತೀರನೋ ಅಂತ ನೋಡಿದೆ ಸುಮಾರು ಹೊತ್ತು. ನಮ್ಮನೆ ಸುದ್ದಿನ ಯಾರು ಅಂತ ಮಾತಾಡಿದ್ರು, ನೀವು ಎಂತ ಜಗಳ ಮಾಡಕ್ಕೆ ಹೋದ್ರಿ ಅದಕ್ಕೆ? ಹಂಗೆ ನಮ್ಮನೆ ಸುದ್ದಿ ಮಾತಾಡಿದ್ರು ನಾನೇ ಹೇಳ್ತೀನಪ್ಪ, ನಾನೇ ಕೇಳ್ತೀನಿ. ನೀವು ನಮ್ಮ ದಸೆಯಿಂದ ನೀವು ಜಗಳ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಯಾರು ಎಂತ ಮಾತಾಡಿದ್ರು ನಮ್ಮನೆ ಸುದ್ದಿ? ಹೋಗಲಿ ಬಿಡಿ ಅವೆಲ್ಲ ಎಂತಕ್ಕೀಗ, ಮತ್ತೆ ನೀವು ಮನೆಗೆ ಹೋಗೋದು ಇದು ಮಾಡೋದು. ಆದಲ್ಲಿ ನಾನೇ ಹೇಳಬೇಕಾಗಿದ್ದೆಲ್ಲ ಹೇಳಿನಿ, ಇನ್ನೇನು ನಿಮ್ಮ ಮನೆ ಸುದ್ದಿ ಮಾತಾಡಲ್ಲ ಅವರು. ಹೋಗಲಿ ಬಿಡಿ, ಹೇಳಿದ್ದು ನಿಮ್ಗೆ ಹಿಂಗೆ ಸೂಕ್ಷ್ಮನಷ್ಟೇಯ. ಓ ಶೇಖರಣ್ಣ, ಹೇಳೋದಾದರೆ ಸುಸೂತ್ರ ಹೇಳಿ. ಎಂತ ಯಾರು ಎಂತ ಮಾತಾಡಲಿ ನಮ್ಮನೆ ಸುದ್ದಿ? ಹಂಗೆ ಬೇರೆಯವ್ರು ಮಾತಾಡೋಂಗೆ ನಮ್ಮನೇಲಿ ಎಂಥದ ಇದಿಲ್ಲಪ್ಪ. ಹಾಂ, ಅವತ್ತೇ ಒಂದು ಎರಡು ದಿನ ಒಂಚೂರು ಟೈಟಾಗಿ ಹೋಗಿದ್ದು ಬಿಟ್ಟರೆ ಮತ್ತೆಂತ ಇಲ್ಲ. ಎಂತ ಮಾತಾಡ್ತಾರೆ ನಮ್ಮನೆ ಸುದ್ದಿ? ಅಲ್ಲ, ನೀವು ಟೈಟಾಗಿ ಹೋದರೆ ನಿಮ್ಮ ಸುದ್ದಿ ಮಾತಾಡ್ತಾರೆ. ಹಂಗೆ ಗಂಡಸು ಅಂದಮೇಲೆ ಒಂದು ಎರಡು ದಿನ ಚೂರು ಹೆಚ್ಚು ಕಮ್ಮಿ ಆಗಿ ಹೋಗೋದು, ಅದನ್ನು ಯಾರೇನು ಹೇಳಲ್ಲ. ಆಡ ಮಕ್ಕಳು ಕುಡಿತವೆ ಈಗ, ನಿಮ್ದು ಈಗ ಕುಡಿಯೋ ವಯಸ್ಸಯ್ಯ, ಅದಕ್ಕೆ ಯಾರು ಏನು ಹೇಳಲ್ಲ. ಮತ್ತೆ ಮತ್ತೆ ಯಾರು ಸುದ್ದಿ ಹೇಳಿದ್ರು? ತೋ ನೀವೊಬ್ಬರು ಮಾರ ಈಗ ಹೇಳದೆ ಇದ್ರೆ ನೀವು ಬೇಜಾರು ಮಾಡ್ಕಿತ್ತೀರಿ, ಹೇಳಿದ್ರೆ ಎಂತ ಆಗ್ತದೇನೋ ಅಂತ ನನಗೆ. ಮತ್ತೆ ಯಾರು ಸುದ್ದಿ ಅಲ್ಲ. ಆ ಪಟಾಕಿನ ಹೊರಗಡೆ ಬಿಡೋದು ಬಿಟ್ಟಿರಿ, ಮತ್ತು ಮನೆಗೆ ಎಂತ ಕರ್ಕೊಬರಕ್ಕೆ ಹೋತೀರಿ? ಇರಲಿ ಒಲ್ಲಯ್ಯ, ಒಂದು ಪಕ್ಷ ಮನೆಗೆ ಬಂದರೂ ಮನೆಯಲ್ಲೇ ಇರಲಿ. ಅಷ್ಟು ದಿವಸ ಹೊರಗಡೆ ಇದ್ದ ಹುಡುಗರಿಗೆ ಮನೆಗೆ ಬಂದಮೇಲೆ ಮನೆಯಲ್ಲೇ ಇರೋಕ್ಕಾಗಲ್ಲ. ಇಲ್ಲಿ ಬೇರೆಯವ್ರ ಹತ್ರ ಎಲ್ಲ ಮಾತುಕತೆ ಆಡೋಂಥದ್ದೆಲ್ಲ ಏನಿರ್ತದೆ? ಅದು ಗಂಡು ಹುಡುಗರು ಗಂಡು ಹುಡುಗರು ಮಾತಾಡಿದ್ರೆ ಅದಾರು ಒಂಥರ, ಹೆಣ್ಣು ಹುಡುಗರ ಜೊತೆಯೆಲ್ಲ ಮಾತಾಡ್ತಾನಿದ್ರೆ ಜನ ಏನಿಲ್ಲದೆ ಹೇಳ್ತಾರೆ, ಹಿಂಗೆ ಮಾತಾಡಿದ್ರೆ ಹೇಳ್ದೆ ಬಿಡ್ತಾರನ್ರಿ. ಎಂತ ಹೇಳ್ತಿದ್ದೀರಿ ನೀವು? ಸರಿಯಾಗಿ ಹೇಳಿ. ಅವ್ನು ಇದ್ದಿದ್ದೆ ಒಂದಿನ ಮನೇಲಿ, ತೊಗೊಂಡಾಗ ನಾನೇ ಬಿಟ್ಟು ಬಂದಿನಿ. ಯಾರನ್ನು ನೋಡಿ ಯಾರು ಎಂತ ಹೇಳ್ಯಾರ ನಿಮ್ಗೆ? ಅವ್ನು ಯಾರ ಹತ್ರ ಮಾತಾಡಕ್ಕೆ ಹೋಗೇನೆ? ಮನೆಯಲ್ಲೇ ಇದ್ದ, ಅವ್ನು ಎಲ್ಲಿಗೂ ಹೋಗ್ಲಪ್ಪ. ಇದೇ ಮತ್ತೆ ಇದೆ, ನೀವು ಮತ್ತೆ ಮನೆಗೆ ಹೋಗಿ ಏನು ಗಲಾಟೆ ಗಿಲಾಟೆ ಮಾಡಕ್ಕೆ ಹೋಗ್ಬೇಡಿ ನೋಡಿ. ಹೇಳಿನೆ ನೀವು ತಿಳ್ಕೊಂಡಿದ್ದು ಅವ್ನು ಮನೆಯಲ್ಲೇ ಇದ್ದ ಅಂತ. ಎಲ್ಲಿದ್ದ? ದಿನ ಬಂದು ನರಸಿಂಹನ ಮಗಳ ಜೊತೆ ಮಾತಾಡ್ಕೊಂಡು ಹೋಗ್ತಿದ್ದ ಅಲ್ಲೇ, ಇದು ಮೂಡ್ದಾರಿ ಅದೆಯಲ್ಲ ಅಲ್ಲಿ ಗೊತ್ತಾ, ಬೆಳಕು ಬಿಡ್ಬೇಕಾರೆ ಬಂದಂಗೆ ಬತ್ತಿದ್ದ. ನೀವೇನು ಅತ್ಲ ಗೆದ್ದಿ ಗಿದ್ದಿಗೆ ಹೋಗಿದ್ದು ನೋಡ್ಕಿತಿದ್ನ ಎಂಥದ, ಬಂದು ಮಾತಾಡ್ಕೊಂಡು ಹೋಗ್ತಿದ್ದ. ಅದು ಮಗು ಭಾಳ ಜೋರದಿರ್ರಿ, ಅದು ಸಾಧಾರಣಕ್ಕೇನಿಲ್ಲ. ಹಾಗಾಗಿ ನಾನು ನನ್ನ ಮಗನ ಸಹವಾಸನೆ ಬಿಡ್ಸಿನಿ, ಕಂಡೀಷನ್ ಹಾಕಿನಿ, ಮಾತು ಮಾತ್ರ ಅದಾದ್ರೆ ಆಡಕ್ಕೆ ಕೂಡ್ದು ನೀನು ಅಂತ. ಇಲ್ಲದಿದ್ರೆ ಅವನು ದುಡ್ಡು ಪೂರ್ತಿ ಅಲ್ಲೇ ತೊಗೊಂಡೋಗಿ ಸುರಿತಿದ್ದ. ಯಾವತ್ತು ನೋಡಿದ್ರು ದುಡ್ಡಿಲ್ಲ ದುಡ್ಡಿಲ್ಲ ಅಂತಿದೆ. ಎಂಥಾದ್ರು ಸಣ್ಣ ಪುಟ್ಟ ಬಿಸ್ನೆಸ್ ಎಲ್ಲ ಮಾಡ್ತಾನೆ, ಚೆನ್ನಾಗಿ ಸಂಪಾದನೆ ಮಾಡ್ತಾನೆ ಅವೀಗ, ಮತ್ತು ಖರ್ಚಿಗೆಲ್ಲ ನಾನೇ ಕೊಡ್ತಿದ್ದೆ. ಎಷ್ಟು ಕೊಟ್ಟರು ಸಾಕತ್ತಿರಲ್ಲ, ಕಡೆಗೊಂದೇನು ಗೊತ್ತಾಯ್ತು ಹಿಂಗೆ ಅಂತ. ಒಂದು ದಿವಸ ಸಮಾ ಬಲಿ ಬಿಡಿಸ್ದೆ, ಇನ್ನೊಂದು ಸತಿ ನೀನು ಹಂಗೆ ಹೋಗಿ ಮಾತುಕತೆ ಆಡಿದ್ದು ನೋಡ್ಕೊತೀನಿ ನಾನು ಅಂತ ಈಗ ಬಿಟ್ಟನವ. ಅದು ಹಂಗಾಗಿ ಈಗ ಹೆಂಗೆ ಹೇಳೋದು ಮಾರ್ರ, ನೀವು ಮತ್ತೆ ಮನೆಗೆ ಹೋಗಿ ಗಲಾಟೆ ಗಲಾಟೆ ಮಾಡಬೇಡಿ. ಹೌದಾ? ಅಲ್ಲ, ಒಟ್ಟಿಗೆ ಸ್ಕೂಲಿಗೆ ಹೋಗ್ತಿದ್ದ ಹುಡುಗರು ಅವಾಗ ಅವ್ರ ಮನೆಗೆ ಇವನು ಹೋಗ್ತಿದ್ದ, ನಮ್ಮ ಮನೆಗೆ ಅದು ಗೊತ್ತಿತ್ತು. ಜನಕ್ಕೆ ಏನು ಮಾರ್ರ ಎಂಥದಾರು ಮಾತಾಡ್ತಾರೆ. ಅವಾಗೇನಿದೆ ಬೇರೆ ಸಣ್ಣ ಹುಡುಗರು, ಈಗ ಸಣ್ಣ ಹುಡುಗರು ಅಲ್ಲ ಅವು. ಹಂಗಾರೆ ನನ್ನ ಮಗನೂ ಇದ್ದ, ನನ್ನ ಮಗನ ಒಂಚೂರು ಮಾತಾಡ್ಸಕ್ಕೆ ಬರಬೇಕು ಅಂತ ಅವನಿಗೆ ಎಂತ ಕನಸ್ಲ? ಬೇರೆ ಯಾರು ಹೇಳಿದ್ನ ನಾನು ನಂಬ್ಕೊಂಡು ಇರ್ತಿರ್ಲ, ನಾನೇ ನೋಡಿದ್ದೆ, ಕೈ ಕೈ ಹಿಡ್ಕೊಂಡು ಮಾತಾಡ್ತಾ ನಿಂತಿದ್ರು. ಮತ್ತು ಹೇಳೋಣ ಅಂತ ಮಾಡಿದೆ, ಮತ್ತು ನೀವು ಏನು ತಿಳ್ಕೊತೀರೇನೋ ಅಂಥೇಳಿ. ಈಗ ನಿಮಗೆ ಗೊತ್ತಾಗಲ್ಲ ಪಾಪ, ಗಂಡಸು ಹೊರಗಡೆ ಎಲ್ಲ ಓಡಾಡ್ತಿರ್ತೀರಿ, ಮನೇಲಿದ್ದರೂ ನೋಡ್ಕೋಬೇಕು ಅದನ್ನು. ಏನು ಅವರು ಹೇಳಕ್ಕೆ ಕಳಿಸಿದ್ರು ಎಂಥದ್ದು? ಅಲ್ಲಿ ನಾನು ಹೇಳಿದ ಸುಮ್ಮನೆ ಅದೇ ಹೌದು ಅಂತೇನಲ್ಲ. ನೀವು ಮತ್ತೆ ಮನೆಗೆ ಹೋಗಿ ಎಲ್ಲರೂ ಗಲಾಟೆ ಗಿಲಾಟೆ ಮಾಡಿರಿ. ಹಂಗೆ ಅವ್ರು ಹೇಳ್ದಕ್ಕೂ ನಂಗೆ ಹೌದು ಅಂತ ಗೊತ್ತಿತ್ತಲ್ಲ, ನಾನೇ ನೋಡಿದ್ನಲ್ಲ ಕಣ್ಣಾರೆ. ಹಂಗಾಗಿ ಸಮ ಬೈದು ಬಂದಿನಿ, ಇನ್ನೇನು ಅವ್ರು ಎಂತ ಹೇಳಲ್ಲ. ಆದರೆ ಇನ್ನೊಂದು ಸ್ವಲ್ಪ ಜಾಗ್ರತೆ ಇರಿ ಅಷ್ಟೇ, ಊರಿಗೆ ಬಂದಾಗ ಮನೆ ಒಳಗೆ ಇರಲಿ ಅಮ್ಮ, ಹೆರಿಗೆಲ್ಲ ಬರೋದೇನು ಬೇಡ.
ಅಷ್ಟು ಲಕ್ಷಗಟ್ಟಲೆ ಖರ್ಚು ಮಾಡಿ ಹೆರಗೆ ಬಿಟ್ಟಿರಿ, ಅವ ಮನೆಗೆ ಬಂದಾಗ ಹೀಗೆಲ್ಲ ಮಾಡಿ ಓದ ತಲೆನೇ ಹೋಗ್ಬಿಟ್ರೆ ಎಂತಕ್ಕೆ? ಚೆನ್ನಾಗಿ ಓದ್ತಿದ್ದಂತೆ ನಿಮ್ಮ ಮಗ, ಸುಮ್ಮನೆ ಹೇಳೋದಲ್ಲ, ಎಲ್ಲರೂ ಹೇಳೋರು ಒಳ್ಳೆ ಹುಡುಗ ಅಂಥೇಳಿ, ಯಾಕೆ ನಮ್ಮ ಕೈಯಾರೆ ಹಾಳು ಮಾಡ್ಕೋಬೇಕು? ಚೂರು ಜಾಗ್ರತೆ ಹೇಳಿದ್ದಷ್ಟೇ, ನೀವು ಮತ್ತೆ ಮನೆಗೆ ಹೋಗಿ ಗಲಾಟೆ ಗಲಾಟೆ ಮಾಡಬೇಡಿ. ಗುಂಡಪ್ಪಣ್ಣ ಹೇಳಿ, ನಾನು ಹೇಳಿನಿ ಅಂತಲೂ ನೀವು ಯಾರ ಹತ್ರ ಹೇಳಕ್ಕೆ ಹೋಗಬೇಡಿ, ಯಾರ ಹತ್ರನೂ ಹೇಳಕ್ಕೆ ಹೋಗಬೇಡಿ, ಕೇಳೋಕ್ಕೂ ಹೋಗಬೇಡಿ. ಹಂಗೆ ಯಾರು ನಿಮ್ಮನೆ ಸುದ್ದಿ ಮಾತಾಡಿದ್ರೆ ನಾನು ಇದ್ದೀನಿ ಅವ್ರಿಗೆ ಉತ್ತರ ಕೊಡೋಕ್ಕೆ. ಹೌದಾ? ಎಂತ ಅಂತ ಹೇಳದ್ ಮಾರ್ರ? ನೀವು ತಲೆ ಬಿಸಿ ಮಾಡ್ಕೋಬೇಡಿ, ಅದಕ್ಕಾಗಿ ತಲೆ ಕೆಡಿಸ್ಕೊಳೋದೇನ? ಈಗ ಅದು ಹೋತಾತ್ ಮಾರ್ರ, ನಾನು ಹೋಗ್ಬೇಕು, ಕೆಲಸ ಅದೇ ಸುಮಾರು.